ಈ ಬಾರಿ ಲೋಕಸಭಾ ಟಿಕೆಟ್ ಮಿಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಶ್ವರಪ್ಪ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಇದರ ಬೆನ್ನಲ್ಲಿ ಸೊ ಬಂಡಾಯ ವೀರ ಈಶ್ವರಪ್ಪ ಅವರನ್ನು ಸಮಾಧಾನ ಪಡಿಸಲು ಕಸರತ್ತು ಅಂತೂ ಜೋರಾಗಿ ನಡೀತಾರೆ. ಚುನಾವಣೆಗೆ ಇನ್ನೂ 40 ದಿನ ಇದೆ, ನಾಮಿನೇಷನ್ಗೆ ಇನ್ನು 20 ದಿನ ಬಾಕಿ ಇದೆ. ಅಷ್ಟರಲ್ಲಿ ನಾವೆಲ್ಲ ಸರಿ ಮಾಡ್ತೀವಿ, ಜೊತೆಗೆ ಬಂಡಾಯ ಶಮನ ಆಗತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿಗೆ ಜಗದೀಶ್ ಶೆಟ್ಟರ್ ಹೆಸರು ಮುಂಚೂಣಿ ಎಲ್ಲಿದೆ ಅನ್ನುವಂಥ ವಿಚಾರವಾಗಿ ಕೂಡ ಮಾತನಾಡಿದರು. ರಾಷ್ಟ್ರೀಯ ನಾಯಕರ ತೀರ್ಮಾನವೇ ಅಂತಿಮ ಆಗಿರುತ್ತೆ. ಸೊ ಕುಮಾರಸ್ವಾಮಿ ಕೇಂದ್ರ ಗೃಹ ಸಚಿವರು ಜೊತೆಗೆ ನಡ್ಡಾ ಅವರನ್ನು ಭೇಟಿ ಮಾಡಿದ್ದಾರೆ, ಇದರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಅಂತ ಕೇಳುವಂಥ ಸಂದರ್ಭದಲ್ಲಿ, ಅದರ ಜೊತೆಗೆ ಕುಮಾರಸ್ವಾಮಿ ಅವರು 3 ಸೀಟ್ ಕೇಳಿದ್ದಾರೆ, ಅದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಅಂತ ಕೇಳಿದಾಗ ಅವರು ಕೇಳೋದು ಸಹಜ, ಅಲ್ಲಿ ಏನು ಚರ್ಚೆ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ನಾನು ಕುಮಾರಸ್ವಾಮಿ ಅವರ ಜೊತೆ ಮಾತಾಡಿಲ್ಲ. ಸೊ ನಾನು ಅಧಿಕೃತವಾಗಿ ಇವತ್ತು ಚುನಾವಣಾ ಪ್ರಚಾರವನ್ನು ಆರಂಭಿಸಿದ್ದೇನೆ ಅಂತ ಹೇಳಿದ್ದಾರೆ. ಬಹಳ ಮುಖ್ಯವಾಗಿ ಈಶ್ವರಪ್ಪ ಅವರ ವಿಚಾರವಾಗಿ ಮಾತನಾಡಿದರು. ಸೊ ಬಂಡಾಯ ವೀರ ಈಶ್ವರಪ್ಪ ಅವರ ಅಸಮಾಧಾನ ವಿಚಾರವಾಗಿ ಸಮಾಧಾನ ಮಾಡ್ತೀವಿ, ಸೊ ಎಲ್ಲವೂ ಕೂಡ ಸರಿಯಾಗತ್ತೆ. ಚುನಾವಣೆಗೆ ಇನ್ನು 40 ದಿನ ಬಾಕಿ ಇದೆ, ನಾಮಿನೇಷನ್ಗೆ ಇನ್ನು 20 ದಿನ ಬಾಕಿ ಇದೆ, ಅಷ್ಟರ ಒಳಗಡೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿದರು. ಅಲ್ಲ, ಈಶ್ವರಪ್ಪನವರು ಈಗ ಇನ್ನೂ ಭಾಳ ದಿವಸದ ಅವ್ರದ್ದು ಚುನಾವಣೆ ಇರೋದು 26 ಅಂದರೆ ಸುಮಾರು 40 ದಿವಸ ಇದೆ. 40 ದಿವಸಗಳಲ್ಲಿ ಸಾಕಷ್ಟು ಬದಲಾವಣೆ ಆಗ್ತದೆ. ಈಶ್ವರಪ್ಪನವರು ನಮ್ಮ ಅತ್ಯಂತ ಕರ್ಮಠ ಹಿರಿಯ ಕಾರ್ಯಕರ್ತರು, ಹಿಂಗಾಗಿ ನಮ್ಗೆ ವಿಶ್ವಾಸದ ಎಲ್ಲ ಸರಿ ಹೋಗುತ್ತೆ. ಅಲ್ಲ, ಈಶ್ವರಪ್ಪನವರು ಈಗ ಇನ್ನೂ ಭಾಳ ದಿವಸದ ಅವ್ರದ್ದು ಚುನಾವಣೆ ಇರೋದು 26 ಅಂದರೆ ಸುಮಾರು 40 ದಿವಸ ಇದೆ. 40 ದಿವಸಗಳಲ್ಲಿ ಸಾಕಷ್ಟು ಬದಲಾವಣೆ ಆಗ್ತದೆ. ಈಶ್ವರಪ್ಪನವರು ನಮ್ಮ ಅತ್ಯಂತ ಕರ್ಮಠ ಹಿರಿಯ ಕಾರ್ಯಕರ್ತರು, ಹಿಂಗಾಗಿ ನಮ್ಗೆ ವಿಶ್ವಾಸದ ಎಲ್ಲ ಸರಿ ಹೋಗುತ್ತೆ. ಅಲ್ಲ, ಈಶ್ವರಪ್ಪನವರು ಈಗ ಇನ್ನೂ ಭಾಳ ದಿವಸದ ಅವ್ರದ್ದು ಚುನಾವಣೆ ಇರೋದು 26 ಅಂದರೆ ಸುಮಾರು 40 ದಿವಸ ಇದೆ. 40 ದಿವಸಗಳಲ್ಲಿ ಸಾಕಷ್ಟು ಬದಲಾವಣೆ ಆಗ್ತದೆ. ಈಶ್ವರಪ್ಪನವರು ನಮ್ಮ ಅತ್ಯಂತ ಕರ್ಮಠ ಹಿರಿಯ ಕಾರ್ಯಕರ್ತರು, ಹಿಂಗಾಗಿ ನಮ್ಗೆ ವಿಶ್ವಾಸದ ಎಲ್ಲ ಸರಿ ಹೋಗುತ್ತೆ. ಅಲ್ಲ, ಈಶ್ವರಪ್ಪನವರು ಈಗ ಇನ್ನೂ ಭಾಳ ದಿವಸದ ಅವ್ರದ್ದು ಚುನಾವಣೆ ಇರೋದು 26 ಅಂದರೆ ಸುಮಾರು 40 ದಿವಸ ಇದೆ. 40 ದಿವಸಗಳಲ್ಲಿ ಸಾಕಷ್ಟು ಬದಲಾವಣೆ ಆಗ್ತದೆ. ಈಶ್ವರಪ್ಪನವರು ನಮ್ಮ ಅತ್ಯಂತ ಕರ್ಮಠ ಹಿರಿಯ ಕಾರ್ಯಕರ್ತರು, ಹಿಂಗಾಗಿ ನಮ್ಗೆ ವಿಶ್ವಾಸದ ಎಲ್ಲ ಸರಿ ಹೋಗುತ್ತೆ. ಅಲ್ಲ, ಈಶ್ವರಪ್ಪನವರು ಈಗ ಇನ್ನೂ ಭಾಳ ದಿವಸದ ಅವ್ರದ್ದು ಚುನಾವಣೆ ಇರೋದು 26 ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.